ಯಜಮಾನ್ರೆ ಯಜಮಾನ್ರೆ ಕೊಂಪೆಗಳು ಕೊಂಪೆಗಳು ಅಂಟ್ಕೊಂಡಿದೆ ಯಜಮಾನ್ರೆ. ಕೊಂಪೆಗಳು ಅಂಟ್ಕೊಂಡ್ರೆ ಫೈರ್ ಇಂಜಿನ್ ಫೋನ್ ಮಾಡ್ಬೇಕು ಕಣೋ. ಅದು ಬಿಟ್ಟು ಪ್ರಶಾಂತವಾಗಿ ಭಗವದ್ಗೀತೆ ಕೇಳ್ತಿರೋ ನನ್ನನ್ನ ಡಿಸ್ಟರ್ಬ್ ಮಾಡೋ ತಪ್ಪು. ಅಯ್ಯೋ ಅದಲ್ಲ ಯಜಮಾನ್ರೆ, ಆ ಮಹಾಲಕ್ಷ್ಮಿ ಮೇಲೆ ಅಪಾರ್ಥ ಬರೋ ತರ ಮಾಡಿದ್ರೆ ಆ ಮುತ್ಕ ಮಾನಸಿಕವಾಗಿ ತುಂಬಾ ಕುಗ್ಗೋಗ್ತಾನೆ. ಅದರಿಂದ ಒಡವೆ ಮಾಡೋದ್ರ ಮೇಲೆ ಅವನಿಗೆ ಜ್ಞಾನ ಇರಲ್ಲ ಅಂತ ಅನ್ಕೊಂಡ್ವಲ್ಲ ಯಜಮಾನ್ರೆ. ಏನಾಗ್ಬೇಕು ಎಲ್ಲ ಒಳ್ಳೇದಕ್ಕೆ ಆಗಿದೆ. ಏನ್ ಯಜಮಾನ್ರೆ ಒಳ್ಳೇದಕ್ಕೆ ಆಗೋದು? ನಮ್ ಪ್ಲಾನ್ ಎಲ್ಲ ಪೂರ್ತಿ ಉಲ್ಟಾಗೋಯ್ತು ಯಜಮಾನ್ರೆ. ಆ ರಾಜ ಎಲ್ರ ಬಾಯನ್ನು ಮುಚ್ಚಿ ಅವ್ರನ್ನ ಮನೆ ಕರ್ಕೊಂಡೋದ. ಯಜಮಾನ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿದ್ಯಾ? ಅರ್ಥ ಆಗದೇ ಇರೋದಕ್ಕೆ ಇದೇನ್ ಬೇರೆ ಭಾಷೆನ, ಕನ್ನಡನೇ ಅಲ್ವಾ? ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲ ಯಜಮಾನ್ರೆ, ನೀವು ಸ್ವಲ್ಪನೂ ಟೆನ್ಷನ್ ಮಾಡ್ಕೊಂಡೆ ಇಷ್ಟು ಪ್ರಶಾಂತವಾಗಿದ್ದೀರಲ್ಲ ಯಜಮಾನ್ರೆ. ಹೆಣ್ಣು ಮಕ್ಕಳು ಸುಂದರವಾಗಿ ಹುಟ್ಟೋದು ಅದೃಷ್ಟ ಆದ್ರೆ ಪಾಪ ಅವರು ಬಡತನದಲ್ಲಿ ಹುಟ್ಟೋದು ಪ್ರಾಣಕ್ಕೆ ಅಪಾಯ. ಬಡವರಿಗೆ ಹೊಟ್ಟೆಗೆ ಅನ್ನ ಇಲ್ಲದೆ ಇದ್ರು ಆತ್ಮಾಭಿಮಾನ ಅನ್ನೋದು ಟನ್ನು ಟನ್ನು ಗಟ್ಟಲೆ ಇರುತ್ತೆ. ಕಳಂಕ ಇರೋ ಹೆಣ್ಣು ಮಗುನ ಕೆಟ್ಟೋಗಿದ್ದ ಹೆಣ್ಣು ಅಂತ ನೋಡ್ತಾರೆ ಹೊರತು ಅವಳನ್ನ ಮದುವೆ ಮಾಡ್ಕೊಳ್ಳೋಕೆ ಯಾರು ಮುಂದೆ ಬರಲ್ಲ. ಆದ್ರೆ ಪಾಪ ಆ ಮುದುಕ ಏನೋ ನಾಲ್ಕ ಸಂಪಾದನೆ ಮಾಡಿ ಆ ಹೆಣ್ಣು ಮಗುಗೆ ಮದುವೆ ಮಾಡಬೇಕು ಅಂತ ಇಲ್ಲಿಗೆ ಬಂದ. ಅಪವಾದ ಹೊತ್ಕೊಂಡ್ ಹೆಣ್ಣನ್ನ ಊರಲ್ಲಿ ಯಾವನ್ ಮದುವೆ ಮಾಡ್ಕೊಂತಾನೆ ಹೇಳು? ಅದ್ರ ಜೊತೆಗೆ ಆ ಹುಡುಗಿಗೆ ಊರಲ್ಲಿ ಅಷ್ಟೊಂದು ಅವಮಾನ ಆಗಿರ್ಬೇಕಾದ್ರೆ ಪಾಪ ಅವ್ರು ಇನ್ನೂ ಈ ಊರಲ್ಲಿ ಹೇಗ್ ಬದುಕ್ತಾರೋ. ಅದಕ್ಕೆ ನನ್ನ ಅನ್ಸಿಕೆ ಪ್ರಕಾರ ಇಷ್ಟೊತ್ತಿಗೆ ಅವರು ಬಟ್ಟೆ ಬರೆ ಎಲ್ಲ ಜೊತೆ ಮಾಡಿಕೊಂಡು ಹೊರಟು ಬಿಟ್ಟಿರ್ತಾರೆ. ಅವರನ್ನ ರಾಜ ಮಾತ್ರ ಅಲ್ಲ ಆ ದೇವರು ಕೂಡ ನಿಲ್ಸಕ್ಕಾಗಲ್ಲ. ಹಾಗೆ ಆ ರಾಜ ಮೇಲೆ ನನ್ನ ಗೆಲುವನ್ನ ಯಾರು ನಿಲ್ಸೋಕ್ಕಾಗಲ್ಲ. ಅಹಂ ಬ್ರಹ್ಮಸ್ಮಿ. ಈ ಟೆಂಡರ್ಸ್ ಇವತ್ತೇ ಸಬ್ಮಿಟ್ ಮಾಡು. ಸರಿ ಸರ್. ಸರ್ ಇದು ಇನ್ಕಮ್ ಟ್ಯಾಕ್ಸ್ ಫೈಲ್. ಬ್ರಹ್ಮಯ್ಯ ಬ್ರಹ್ಮಯ್ಯ ನಿಂತ್ಕೋ. ತಾತ ಒಂದ್ಸಲ ರಾಜ ಅವರಿಗೆ ಹೇಳ ಹೋಗಣ್ವಾ, ಈ ರೀತಿ ಹೋದ್ರೆ ಚೆನ್ನಾಗಿರಲ್ಲ. ಬನ್ನಿ ಇಲ್ಲಿ ನಿಮ್ಮನ್ನೇ ತಾತ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಯಜಮಾನ್ರೆ. ಅಲ್ಲಿ ಕೆಲಸ ಇಲ್ಲ ಅಂತ ತಾನೆ ಇಲ್ಲಿಗೆ ಬಂದಿದ್ದು, ಮತ್ತೆ ಯಾಕೆ ಅಲ್ಲಿಗೆ ಹೋಗ್ಬೇಕು ಅಂತ ಇದ್ದೀರಾ? ಅಲ್ಲಿದ್ರೆ ಬದುಕೋದಕ್ಕೆ ಮಾತ್ರ ಕೆಲಸ ಇರಲ್ಲ ಯಜಮಾನ್ರೆ. ಅದೇ ಇಲ್ಲಿದ್ರೆ ಆದ್ರೆ ನಮ್ಮ ಬದುಕೇ ಇರೋದಿಲ್ಲ ಯಜಮಾನ್ರೆ. ಈಗ ಏನಾಯ್ತು ಅಂತ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಯಜಮಾನ್ರೆ? ನಮ್ಮ ಕಷ್ಟ ಎಲ್ಲ ನೀಗಿ ನಮ್ಮ ಜೀವನಕ್ಕೆ ಹೊಸ ಬೆಳಕು ಬರುತ್ತೆ ಅಂತ ಇಲ್ಲಿಗೆ ಬಂದು ನಾವು ತುಂಬಾ ಆಸೆ ಇಟ್ಕೊಂಡಿದ್ವಿ. ಆದ್ರೆ ನಮ್ ಜೀವನ ಹೀಗೆ ಕತ್ಲಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬ್ರಹ್ಮಯ್ಯ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇದೆ, ಆದ್ರೆ ಈ ಭಯ ಪಡೋದ್ರಲ್ಲಿ ಅರ್ಥ ಇಲ್ಲ. ಇಲ್ಲಿ ನೋಡಿ, ಇನ್ ಮುಂದೆ ಈ ರೀತಿ ಏನೂ ಆಗೋದಿಲ್ಲ. ನಿಮ್ ಕಾವಲಿಗೆ ಅಂತ ನಾನು ಜನರನ್ನ ಇಡ್ತೀನಿ, ಸರಿನಾ? ನಾವು ಭಯ ಪಟ್ಟು ಹೋಗ್ತಾ ಇರೋದು ನಮ್ಗಿಲ್ಲಿ ರಕ್ಷಣೆ ಇಲ್ಲ ಅಂತ ಅಲ್ಲ. ನನ್ನ ಮೊಮ್ಮಗಳು ಭವಿಷ್ಯ ಹಾಳಾಗುತ್ತೆ ಅಂತ ಅನ್ಕೊಂಡು. ನೀವೇನ್ ಮಾತಾಡ್ತಾ ಇದ್ರೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ದಯೆ ತೋರಿಸಿ ನಮ್ಮ ಕೆಲಸ ಕೊಟ್ರೆ ನಾಲ್ಕು ಕಾಸನ್ನ ಕೂಡಿಟ್ಕೊಂಡು ನನ್ನ ಮೊಮ್ಮಗಳಿಗೆ ಒಂದು ಮದುವೆ ಮಾಡೋಣ ಅಂತ ಕನಸು ಕಂಡಿದ್ದೆ. ಆದ್ರೆ ನನ್ನ ಕನಸೆಲ್ಲ ಕಣ್ಣೀರಾಗೋಯ್ತು ಯಜಮಾನ್ರೆ. ಎರಡು ಹುಲಿಗಳು ಕಾದಾಡ್ತಾ ಇರೋವಾಗ ಮಧ್ಯದಲ್ಲಿ ಜಿಂಕೆ ಬಲಿ ಆಯ್ತು ಅನ್ನೋ ಹಾಗೆ ನಿಮಗೂ ನಿಮ್ ಶತ್ರುಗೂ ಇರೋ ದ್ವೇಷದ ಕಾರಣದಿಂದ ನನ್ನ ಮೊಮ್ಮಗಳು ಬಲಿ ಆಗ್ಬಿಟ್ಲು ಯಜಮಾನ್ರೆ. ಅದು ಯಾವುದು ತಿಳಿದೆ ಇರೋ ಇವಳ ಮೇಲೆ ಆಪಾದನೆ ಬಂತು ಯಜಮಾನ್ರೆ. ಆಪಾದನೆ ಹೊರಿಸಿರೋ ಊರಲ್ಲಿ ನನ್ನ ಮೊಮ್ಮಗಳಿಗೆ ಹೇಗ್ ಮದ್ವೆ ಮಾಡ್ಲಿ ನೀವೇ ಹೇಳಿ. ನೋಡಿ,
ಎಲ್ಲಿ ಸೋತಿರ್ತೀವೋ ಅಲ್ಲೇ ಗೆದ್ದು ತೋರಿಸ್ಬೇಕು. ಎಲ್ಲಿ ಮರ್ಯಾದೆ ಹೋಯ್ತೋ ಅಲ್ಲೇ ಅದನ್ನ ಸಂಪಾದಿಸ್ಕೋಬೇಕು. ಅದನ್ ಬಿಟ್ಟು ಭಯ ಪಡ್ತಾ ಎಷ್ಟು ದೂರ ಹೋಗ್ತೀರಾ? ನೀವು ಊರಿಗೆ ಹೋಗ್ಬಿಟ್ರೆ ಈ ವಿಷಯ ಅಲ್ಲಿವರೆಗೂ ತಲುಪೋದೇ ಇಲ್ವಾ? ನಿಜವಾಗಿ ಬರೋ ಕಣ್ಣೀರು ಸುಳ್ಳಿನ ಪಾಲ್ಗೆ ಆನಂದ ಕೊಡುತ್ತೆ ಯಜಮಾನ್ರೆ. ಆಪಾದನೆ ಹೊತ್ತಿರೋ ಹೆಣ್ಣಿಗೆ ಮಾತಿನಲ್ಲೇ ಚುಚ್ಚಿ ಅವ್ರು ನಿನ್ನ ಅಳಿಸ್ತಾರೆ ಹೊರತು ಮದುವೆ ಮಾಡ್ಕೊಳ್ಳಕ್ಕೆ ಯಾರು ಮುಂದೆ ಬರೋದಿಲ್ಲ ಯಜಮಾನ್ರೆ. ಅವಳ ಹಣೆ ಬರಹದಲ್ಲಿ ಏನ್ ಬರೆದಿದೆಯೋ ಅದೇ ಆಗತ್ತೆ. ನಾವು ಹೊರಟೋಗ್ತೀವಿ ಯಜಮಾನ್ರೆ. ಬಾಮ್ಮ ನಿಂತ್ಕೊಳ್ಳಿ. ನಿಮ್ಮ ಮೊಮ್ಮಗಳಿಗೆ ಮದುವೆ ಆಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಒಂದು ವೇಳೆ ಅವಳು ಮದುವೆ ಆದ್ರೆ ನೀವು ಇಲ್ಲೇ ಉಳ್ಕೋತೀರಾ? ಹೇಳಿ, ಇರ್ತೀರಾ? ಸಾರಥಿ ಹೇಳಿ ಸರ್. ಅವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ ಅಲ್ವಾ? ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ದಿನಗಳು ಬೇಕಾಗಿಲ್ಲ, 10 ನಿಮಿಷ ಮಾತಾಡಿದ್ರೆ ಅರ್ಥ ಆಗ್ಬಿಡುತ್ತೆ. ಈ ಕುಟುಂಬದವರು ತುಂಬಾ ಒಳ್ಳೆಯವರು. ಈ ಹುಡುಗಿ ಅಗ್ನಿಯಷ್ಟೇ ಪವಿತ್ರವಾದವಳು. ಅವಳ ಮೇಲೆ ಬಂದಿರೋ ಆಪಾದನೆ ಸುಳ್ಳು. ನಿನಗೆ ಯಾವುದೇ ಅಭ್ಯಂತರ ಇಲ್ಲ ಅಂದ್ರೆ ನೀನು ಅವಳನ್ನ ಮದುವೆ ಮಾಡ್ಕೋತೀಯ? ಸರ್, ನಾನು ನಿಮ್ಮ ಅನಾಥಾಶ್ರಮದಲ್ಲಿ ಓದ್ ಬೆಳೆದವನು. ಈ ಜೀವನ ನೀವು ಕೊಟ್ಟಿದ್ದು, ನೀವು ಹೇಳಿದ್ರೆ ಮದುವೆ ಏನ್ ಸರ್? ಪ್ರಾಣ ಕೊಡೋದಕ್ಕೂ ಹಿಂಜರಿಯಲ್ಲ ನಾನು. ನೋಡಿ ಬ್ರಹ್ಮಯ್ಯ, ಇವ್ ನಮ್ಗೆ ಚಿಕ್ಕ ಹುಡುಗನಿಂದ ಗೊತ್ತು. ನಮ್ ಕಣ್ಣೆದ್ರಿಗೆ ಬೆಳೆದ, ಈಗ ನಮ್ ಕಂಪ್ನಿಲೇ ಕೆಲಸ ಮಾಡ್ತಿದ್ದಾನೆ. ತುಂಬಾ ಒಳ್ಳೆ ಹುಡುಗ, ನಿಮ್ ಮೊಮ್ಮಗಳನ್ನ ಹೂ ತರ ನೋಡ್ಕೋತಾನೆ. ಅದಕ್ಕಂತೂ ನಾನೇ ಗ್ಯಾರಂಟಿ. ಇವನು ನಿಮ್ಗಿಷ್ಟ ಆದ್ನ? ಎಷ್ಟು ಬೇಗ ಒಳ್ಳೆ ಮುಹೂರ್ತ ಇದೆಯೋ ಅಷ್ಟು ಬೇಗ ಇವ್ರು ಮದುವೆ ಮಾಡಿ ಮುಗಿಸೋಣ. ಈಗ ಚಿಂತೆ ಮಾಡದೆ ಔಟ್ ಹೌಸ್ಗೆ ಹೋಗಿ. ಹಾಗೆ ಆಗ್ಲಿ ಯಜಮಾನ್ರೆ. ಬಾಮ್ಮ ಬಾ, ಅಕ್ಕ ಅಕ್ಕನ ಕರ್ಕೊಂಡು ಬಾಮ್ಮ. ಸರ್, ನಾನು ಹೋಗಿ ಬರ್ತೀನಿ. ಹಾ, ಏನ್ ಬ್ರಹ್ಮಯ್ಯ, ಏನ್ ವಿಷಯ? ಕಣ್ಣೀರಿನ ಯಾತ್ರೆ ದಿಗ್ವಿಜಯ ಪೂರೈಸಿದೀಯ? ಏನೋ ಅನ್ಕೊಂಡಿದ್ದೆ ನಿನ್ನ. ಎಲ್ರಿಗೂ ಕಲೆ ಬೇಕು ಅಂದ್ರೆ ಒಲಿಯಲ್ಲ, ಆದ್ರೆ ನಿನ್ಗೆ ಹುಟ್ಟಿನಿಂದಾನೇ ಕಲೆ ಇದೆಯಪ್ಪ. ಅಮ್ಮ ಅವ್ರೆ, ಅದೇನು ಹಾಗೆ ಹೇಳ್ತಾ ಇದ್ದೀರಾ? ಅದೇ ಈಗ ತಾನೆ ನಿನ್ ಪರ್ಫಾರ್ಮೆನ್ಸ್ ನೋಡದ್ನಪ್ಪ. ಇನ್ ಹೊಗಳ್ತೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ನಿನ್ ಸಿನಿಮಾಗೆ ಹೋಗಿದ್ರೆ ನಿನ್ ನಟನೆಯಿಂದ ಎಲ್ರನ್ನು ಅಳಿಸ್ಬಿಡ್ತಾ ಇದ್ದೆ ನೀನು. ಆದ್ರೆ ವಿಗ್ರಹನ ನಂಬ್ಕೊಂಡು ಈಗ ಅಳ್ತಾ ಕೂತಿದ್ಯ. ಅಮ್ಮ ಅವ್ರೆ, ನೀವು ನಮ್ ನೋವನ್ನ ಅಪಾರ್ಥ ಮಾಡ್ಕೋತಾ ಇದ್ದೀರಾ. ಆಗಿರೋ ಅವಮಾನ ಸಹಿಸಕ್ಕಾಗದೆ ನಿಜವಾಗ್ಲೂ ಹೋಗ್ಬಿಡೋಣ ಅನ್ಕೊಂಡ್ವಿ, ಆದ್ರೆ ರಾಜ ಅವರು. ಅಬ್ಬಾ, ಬೇಡ ಬ್ರಹ್ಮಯ್ಯ, ಬೇಡ. ಸ್ಟಕ್ ಆಗಿರೋ ಗ್ರಾಮೋಫೋನ್ ತರ ಹೇಳಿದ ಡೈಲಾಗ್ ಅನ್ನೇ ಹೇಳ್ಬೇಡ ನೀನು. ಕೇಳೋದಿಕ್ಕೆ ನನಗ್ ತುಂಬಾನೇ ಕಷ್ಟ ಆಗತ್ತೆ. ಹಾ, ಏನೇ ಆಗ್ಲಿ, ಹಿಂದಿಲ್ಲ ಮುಂದಿಲ್ಲ, ಆದ್ರೂ ಅದೃಷ್ಟ ತಾನಾಗ ಹುಡ್ಕೊಂಡ್ ಬಂತು ಅನ್ನೋ ತರ ಕೊನೆಗೂ ನಿನ್ ಮೊಮ್ಮಗಳಿಗೆ
ಖರ್ಚಿಲ್ದೆ ಮದುವೆ ಮಾಡೋ ಚಾನ್ಸ್ ಹೊಡೆದೆ ನೋಡು. ಅಮ್ಮವ್ರೆ ಹೊಡಿ ಹೊಡಿ. ನಡೀರಿ. ಏನೋ ಏನೋ ನೀನ್ ಹೇಳ್ತಿರೋದು? ಹೌದು ಯಜಮಾನ್ರೆ, ಅವನ್ ಜೊತೆ ಕೆಲ್ಸ ಮಾಡೋ ಹುಡುಗನ್ ಜೊತೆ ಆ ಮಹಾಲಕ್ಷ್ಮಿಗೆ ಮದುವೆ ಫಿಕ್ಸ್ ಮಾಡಿದ್ದಾನೆ ಆ ರಾಜ ಬಹದ್ದೂರ್. ಹತ್ಕೊಂಡು ಊರ್ಗೊಟ್ಟಿದ್ದ ಆ ಬ್ರಹ್ಮಯ್ಯ ಅವರು ಸಂತೋಷದಿಂದ ಅಲ್ಲೇ ಉಳ್ಕೊಂಡ್ರು. ಯುದ್ಧದಲ್ಲಿ ಸೋಲೋದು ಅಂದ್ರೆ ವಿರೋಧಿ ಕೈಯಲ್ಲಿ ಸತ್ ಹೋಗೋದಲ್ಲ, ವಿರೋಧಿ ಏನ್ ಮಾಡ್ತಾನೆ ಹೇಗ್ ಮಾಡ್ತಾನೆ ಅಂತ ಮುಂಚಿತವಾಗಿ ಯೋಚನೆ ಮಾಡೋಕ್ ಆಗದೆ ಇರೋದೇ ಸೋಲು. ಹಾಗಂತ ಭಾಗವತದಲ್ಲಿ ಕೃಷ್ಣ ಹೇಳಿದಾನೆ, ಆ ಮಹಾಲಕ್ಷ್ಮಿನ ಕಿಡ್ನಾಪ್ ಮಾಡಿ ಒಂದು ರಾತ್ರಿ ಅವಳನ್ನ ದೂರ ಇಟ್ರೆ ಬ್ರಹ್ಮಯ್ಯ ಅವಮಾನ ತಡಿಲಾರ್ದೆ ಊರು ಬಿಟ್ಟು ಹೋಗ್ತಾನೆ ಅನ್ಕೊಂಡಿದ್ದೆ. ಆದ್ರೆ ಆ ರಾಜಶೇಖರ ಬಹದ್ದೂರ್ ಈ ಸಮಸ್ಯೆನ ಹೀಗೆ ಎದುರಿಸ್ತಾನೆ ಅಂತ, ಹೀಗೆ ಪರಿಹಾರ ಕಂಡಿಡ್ತಾನೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಯೋಚನೆನೆ ಮಾಡ್ಲಿಲ್ಲ. ಇನ್ನು ಕೇವಲ 10 ದಿನ ಆ ರಾಜ್ ಬಹದ್ದೂರ್ ಸೋಲು ಮತ್ತು ನನ್ನ ಗೆಲುವಿಗೆ ಅಂತರ ಇರೋದು, ಬರೀ ಕೇವಲ ಕೇವಲ 10 ದಿನ ಇರೋದು. ಅಲ್ಲಿವರೆಗೂ ಯಾಕೆ ಇವತ್ತೇ ಅವನ ಮೇಲೆ ನಾನು ಗೆದ್ದೆ ಅಂತ ತುಂಬಾ ಸಂತೋಷ ಪಟ್ಟಿದ್ದೆ. ಆದ್ರೆ ಇಲ್ಲಿವರೆಗೂ ನಾನು ಹಾಕಿದ್ದ ಪ್ಲಾನ್ಗಳನ್ನ ಸ್ಕೆಚ್ಗಳನ್ನ ಎಲ್ಲಾನು ನೆಲ ಕಚ್ಚೋ ಹಾಗೆ ಮಾಡ್ಬಿಟ್ಟ ಆ ರಾಜಶೇಖರ ಬಹುದು. ಪ್ರತಿ ಸಾರಿ ಮಾಡ್ದಾಗೆ ನನ್ನನ್ನ ಸೋಲಕ್ಕೆ ತಳ್ಬಿಟ್ಟ. ಅದನ್ನ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ ಆಗ್ತಿಲ್ಲ, ತಡ್ಕೊಳಕ್ ಆಗ್ತಿಲ್ಲ. ಗೆಲ್ಬೇಕು, ಯಾವುದೋ ಒಂದ್ ರೀತಿಲಿ ಕಾಂಟ್ರಾಕ್ಟ್ ಅಲ್ಲಿ ನಾನು ಗೆಲ್ಬೇಕು. ಆದ್ರೆ ಹೇಗೆ ಹೇಗೆ? ಅಹಂ ಬ್ರಹ್ಮಸ್ಮಿ. ಅಹಂ ಬ್ರಹ್ಮಸ್ಮಿ. ರಾಜ, ನೀನ ಮಹಾಲಕ್ಷ್ಮಿ ಮದುವೆ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾಕಕ್ಕ, ಏನಾಯ್ತು? ಕೇಳಿದ್ರೆ ಸಹಾಯ ಮಾಡೋದು ಒಳ್ಳೆತನ ಆಗತ್ತೆ, ತಿಳ್ಕೊಂಡು ಸಹಾಯ ಮಾಡೋದು ದೊಡ್ಡತನ ಆಗತ್ತೆ. ನಿನ್ ದೊಡ್ಡತನ ನೋಡ್ತಾ ಇದ್ರೆ ನನಗ್ ತುಂಬಾನೇ ಹೆಮ್ಮೆ ಅನ್ಸತ್ತೆ. ಆದ್ರೆ ನಿನ್ ದೊಡ್ಡತನನ ಆ ಬ್ರಹ್ಮಯ್ಯ ಸ್ವಾರ್ಥಕ್ಕೋಸ್ಕರ ಬಳಸ್ಕೋತಾ ಇದ್ದಾನೆ. ಈ ವಿಷಯನ ನೀನ್ ಅರ್ಥ ಮಾಡ್ಕೋತಾ ಇಲ್ಲ, ಅದಕ್ಕೆ ಈ ಮದ್ವೆ ಮಾಡಿಸೋ ಅವಶ್ಯಕತೆ ಇಲ್ಲ ಅಂದಿದ್ದು. ನೀವೇನ್ ಹೇಳ್ತಾ ಇದ್ದೀರೋ ನನ್ಗೆ ಅರ್ಥ ಆಗ್ತಿಲ್ಲ ಅಕ್ಕ. ಇದ್ರಲ್ಲಿ ಅರ್ಥ ಆಗೋದಿಕ್ಕೆ ಏನಿದೆ ರಾಜ? ಈ ಒಡವೆ ಕಾಂಟ್ರಾಕ್ಟ್ ವಿಷಯದಲ್ಲಿ ಆ ಬ್ರಹ್ಮಯ್ಯನ ಅವಶ್ಯಕತೆ ನಿನಗಿದೆ ಅಂತ ಅವನು ಗೊತ್ತಾಗಿದೆ. ಅದಕ್ಕೆ ನಿನ್ ಅವಶ್ಯಕತೆನ ಅವಕಾಶವಾಗಿ ಉಪಯೋಗಿಸ್ಕೊಂಡು ಅವನು ತನಗಿರೋ ಅವಶ್ಯಕತೆನ ಈಡೇರಿಸ್ಕೊಳಕ್ಕೆ ನಿನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಅವ್ರ್ಯಾಕೆ ಬ್ಲ್ಯಾಕ್ ಮೇಲ್ ಮಾಡ್ತಾರಕ್ಕ? ಯಾಕೆ ಹಾಗನ್ನಿಸ್ತು? ಅವನಿಗೆ ಸರಿಯಾಗಿ ಊಟಕ್ಕೆ ಗತಿ ಇಲ್ಲ, ಜೊತೆಗೆ 3 ಹೆಣ್ಮಕ್ಳು. ಅವ್ರಿಗೆ ಮದ್ವೆ ಮಾಡಿಸ್ಬೇಕು ಅಂದ್ರೆ ಆ ಬ್ರಹ್ಮಯ್ಯ ಮರುಜನ್ಮ ಎತ್ತಬೇಕು. ಅದಕ್ಕೆ ನಡೆದಿರೋ ವಿಷಯನ ತುಂಬಾ ಜಾಣತನದಿಂದ ಮುಂದೆ ಇಟ್ಕೊಂಡು ಇಲ್ಲಿಂದ ಹೊರಟು ಹೋಗ್ತೀವಿ ಅಂತ ನಿನ್ ಮುಂದೆ ಕಣ್ಣೀರ್ ಹಾಕ್ಬಿಟ್ರು. ಆ ಕಣ್ಣೀರ್ ಹಿಂದಿರೋ ಉದ್ದೇಶ ಬ್ಲ್ಯಾಕ್ ಮೇಲ್ ರಾಜ. ಆದ್ರೆ ನಿಜವಾದ ಉದ್ದೇಶ ನಿನಗ್ ಗೊತ್ತಾಗ್ಲಿಲ್ಲ. ಇಲ್ಲ ಅಕ್ಕ, ಅವ್ರನ್ನ ನೀನ್ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದೀಯ. ಅವ್ರ ಆತರ ಸ್ವಾರ್ಥದವರಲ್ಲ, ಕಷ್ಟಪಟ್ಟು ಬದುಕೋದ್ ಬಿಟ್ರೆ ಮೋಸ ಮಾಡಿ ಬದುಕೋದಿಕ್ಕೆ ಅವ್ರಿಗ್ ಬರಲ್ಲ. ನೋಡು ಆನಂದ, ಕಾಮಲೆ ಕಣ್ಣೋರ್ಗೆ ಊರೆಲ್ಲ ಹಳದಿಯಾಗೆ ಕಾಣಿಸತ್ತಂತೆ. ಹಾಗೇನೆ ಎಲ್ರು ಒಳ್ಳೆಯವರು ಅನ್ಕೊಳ್ಳೋ ನಿಮ್ಗೆ ಮೋಸಗಾರರು ಕೂಡ ಒಳ್ಳೆಯವ್ರ ತರಾನೇ ಕಾಣಿಸ್ತಾರೆ. ಅಲ್ಲ ಅಕ್ಕ, ನಿನ್ ಮಾತಿಗೆ ನಾನು ಯಾವತ್ತೂ ಇಲ್ಲ ಅಂದಿಲ್ಲ. ಯಾಕಂದ್ರೆ ನೀನೇನೇ ಹೇಳಿದ್ರು ಅದು ಯಾವಾಗ್ಲೂ 100% ಕರೆಕ್ಟ್ ಆಗೇ ಇರುತ್ತೆ. ಆದ್ರೆ ನನ್ಗೆ ಯಾಕೋ ಈ ವಿಷಯದಲ್ಲಿ ಆನಂದ್ ಹೇಳ್ತಿರೋದು
ಸ್ವಲ್ಪ ಸರಿಯಾಗಿದೆ ಅಂತ ಅನ್ನಿಸ್ತಿದೆ. ಹೌದಕ್ಕ, ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ, ಆ ಬ್ರಹ್ಮಯ್ಯ ನಿಜವಾಗ್ಲೂ ಬ್ಲ್ಯಾಕ್ ಮೇಲ್ ಮಾಡೋಂಥವ್ರೇ ಆಗಿದ್ರೆ ನನ್ನ ಅವಶ್ಯಕತೆನ ಉಪಯೋಗಿಸ್ಕೊಂಡು ಕೋಟಿ ಕೋಟಿ ಕೇಳ್ಬೋದಿತ್ತು. ಆದರೆ ನಾನು ಹೇಳಿದ ಕೆಲಸ ಮಾಡೋದಕ್ಕೆ ಎಷ್ಟು ಬೇಕು ಅಂತನೂ ಅವ್ರು ಕೇಳಲಿಲ್ಲ. ಮಡ್ಲಲ್ಲಿ ಬೆಂಕಿ ಇಟ್ಕೊಂಡು ನಗ್ತಾ ಇರೋ ಹಾಗೆ ಅದೆಲ್ಲ ಬೇರೆಯವ್ರ ಮುಂದೆ ಸಿಂಪತಿ ಗಿಟ್ಟಿಸ್ಕೊಳ್ಳೋ ಟೆಕ್ನಿಕ್ ರಾಜ. ನಟಿಸ್ತಾರೆ, ನಂಬಿಸ್ತಾರೆ, ಸಮಯ ಸಿಕ್ಕಾಗ ಮುಖವಾಡ ಕಳಿಸ್ತಾರೆ. ಅಕ್ಕ, ಒಂದು ಹೆಣ್ಮಕ್ಳ ಕಷ್ಟನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಈ ಥರ ಸ್ವಾರ್ಥ ಅಂತ ಹೇಳೋದು ಸರಿಯಲ್ಲ. ಅವ್ರು ನಿಜವಾಗ್ಲೂ ಅಷ್ಟೊಂದು ಮಾನಸಿಕವಾಗಿ ನೊಂದಿದ್ರೆ ಬಂದು ಅವ್ರ ಸಮಸ್ಯೆನ ನಮ್ಮ ಹತ್ರ ಹೇಳ್ಕೋಬೇಕಾಗಿತ್ತು. ಆಗ ನಾವು ಸಮಸ್ಯೆಗೆ ಪರಿಹಾರ ಹುಡುಕ್ಬೋದಿತ್ತು. ಅದ್ಬಿಟ್ಟು ಹೀಗೆ ಹೊರಟು ಹೋಗ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಲಿಲ್ಲ. ಸರಿ ಜಲಂಧರ, ನೀನ್ ಹೇಳ್ದಾಗೆ ತನ್ನ ಮೊಮ್ಮಗಳ ಮದ್ವೆ ಮಾಡೋದಕ್ಕೋಸ್ಕರ ಆ ಬ್ರಹ್ಮಯ್ಯ ನಾಟಕ ಮಾಡಿದಾನೆ ಅಂತಾನೆ ಅನ್ಕೊಳ್ಳೋಣ. ಪರವಾಗಿಲ್ಲ, ಒಂದು ಬಡ ಹುಡುಗಿಗೆ ಮದುವೆ ಮಾಡೋದು ಪುಣ್ಯನೇ. ಈಗ ಈ ವಿಷಯ ಬಿಟ್ಬಿಡು. ಈಗ ಹೊರಟು ಹೋಗ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಲಿಲ್ಲ. ಸರಿ ಜಲಂಧರ, ನೀನ್ ಹೇಳ್ದಾಗೆ ತನ್ನ ಮೊಮ್ಮಗಳ ಮದ್ವೆ ಮಾಡೋದಕ್ಕೋಸ್ಕರ ಆ ಬ್ರಹ್ಮಯ್ಯ ನಾಟಕ ಮಾಡಿದಾನೆ ಅಂತಾನೆ ಅನ್ಕೊಳ್ಳೋಣ. ಪರವಾಗಿಲ್ಲ, ಒಂದು ಬಡ ಹುಡುಗಿಗೆ ಮದುವೆ ಮಾಡೋದು ಪುಣ್ಯನೇ. ಈಗ ಈ ವಿಷಯ ಬಿಟ್ಬಿಡು. ಅಮ್ಮ, ಅದ ಹಾಗಲ್ಲ. ಬಿಟ್ಬಿಡು ಜಲಂಧರ, ಈ ಊರಲ್ಲಿ ಯಾರ ಮನೇಲಿ ಮದುವೆ ಆದ್ರೂ ನಮ್ಮನೆಯಿಂದನೇ ಮಂಗಳಸೂತ್ರ ಕಳಿಸೋ ಆಚಾರ. ಹಾಗೇನೆ ನಮ್ ಕೈಯಾರ ತುಂಬಾ ಜನ ಬಡವರ ಮದುವೆನೂ ಮಾಡಿಸಿದ್ದೀವಿ. ಅದರಲ್ಲಿ ಇದು ಒಂದು ಅಂದ್ಕೊಳ್ಳೋಣ. ಇನ್ನು ಈ ವಿಷಯದ ಬಗ್ಗೆ ವಾದ ಮಾಡೋದನ್ನ ನಿಲ್ಲಿಸಿ. ಮೇಲ್ ಹಾಕಿರೋ ನಿಂದನೆಗೆ ಅಕ್ಕ ಎಷ್ಟೆಲ್ಲ ಸಂಕಟ ಪಡ್ತಿದ್ದಾಳೆ ನೋಡಿದ್ಯಾ. ಆದ್ರೂ ಆ ರಾಜಬಹದ್ದೂರ್ ಏನ್ ತಾತ, ಅಕ್ಕನ ಕರ್ಕೊಂಡು ಹೋಗಿದವ್ರಿಗೆ ಬುದ್ಧಿ ಹೇಳೋದ್ ಬಿಟ್ಟು ಯಾರ ಜೊತೆನೋ ಮದ್ವೆ ಮಾಡಿಸ್ತಿದಾರಲ್ಲ, ಇದರಿಂದ ಅಕ್ಕ ತಪ್ಪ ಮಾಡಿದಾಳೆ ಅಂತ ನಾವ್ ಒಪ್ಕೊಂಡಂಗಾಗತ್ತಲ್ವಾ? ಊರವ್ರಿಗೆಲ್ಲ ನ್ಯಾಯ ಹೇಳೋದ್ ದೊಡ್ಡ ಮನುಷ್ಯ, ಹೀಗೇನೋ ನ್ಯಾಯ ಹೇಳೋದು? ಅಮ್ಮ, ನಿಮ್ ವಯಸ್ಸಿನಲ್ಲಿ ಕೋಪ ಇರುತ್ತೆ, ಆದ್ರೆ ಈ ವಯಸ್ಸಿನಲ್ಲಿ ನನಗೆ ಭಯ ಇರುತ್ತೆ. ಎಲ್ಲದಕ್ಕೂ ಮೀರಿ ಯಾವುದೋ ಒಂದು ರೀತಿಯಲ್ಲಿ ನನ್ನ ಮೊಮ್ಮಗಳು ಭವಿಷ್ಯಕ್ಕೂ ನೆಲೆ ಕಾಣಿಸ್ಬೇಕು ಅನ್ನೋ ಜವಾಬ್ದಾರಿ ಇರುತ್ತೆ. ಅಮ್ಮ ಮಹಾಲಕ್ಷ್ಮಿ, ಒಂದು ಸ್ವಲ್ಪ ಇಲ್ಲಿ ಬಾ ಅಮ್ಮ. ಕೂತ್ಕೋಮ್ಮ. ಅಮ್ಮ, ನಿನ್ನ ಮನಸ್ಸಿನಲ್ಲಿ ಎಂಥ ಅಗ್ನಿ ಪರ್ವತನ ಹೊತ್ಕೊಂಡಿದ್ಯೋ, ಊರ್ನೋರು ಆಡಿರೋ ಮಾತಿಗೆ ನೀನು ಎಷ್ಟು ಕುಗ್ಗು ಹೋಗ್ತಿದ್ಯೋ ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಅಮ್ಮ. ಅಮ್ಮ, ನಿನ್ನೆ ರಾತ್ರಿ ಕೆಟ್ಟ ಕನ್ಸು ಬಿತ್ತು ಅಂತ ಇವತ್ತು ನಿದ್ದೆ ಮಾಡದೇ ಇರ್ತೀವ ಹೇಳು? ನಾವು ಸಹಿಸ್ಕೊಳ್ಳೋಕ್ಕಾಗೋದು ಮಾತ್ರ ನಿಜ, ಸಹಿಸ್ಕೊಳ್ಳಕ್ ಆಗ್ದಿರೋದೆಲ್ಲ ಸುಳ್ಳು ಅಂತ ಮರ್ತೋಗ್ಬೇಕಲ್ವೇನಮ್ಮ?
ಇದು ಕೂಡ ಒಂದು ಸುಳ್ಳು ಅಂತ ಮರ್ತೋಗ್ಬಿಡಮ್ಮ. ಇರುವೆ ಕೂಡ ಹಾನಿ ಮಾಡದೆ ಇರೋ ನನ್ನ ಮೊಮ್ಮಗಳ ಮೇಲೆ ಇಂಥ ಆಪಾದನೆ ಬಂದಿದೆ ಅಂತ ನನ್ನ ಒಳಗೊಳಗೆ ನರಕ ಅನುಭವಿಸ್ತಿದ್ದೀನಮ್ಮ. ಏನಕ್ಕ ಏನಾಯ್ತು? ರಾಜ ಅವರು ಬಂದ್ರು ಅನ್ಸುತ್ತೆ. ನಿನಗ್ ತಲೆ ಕೆಟ್ಟಿದ್ಯಾ? ಬಂದ್ರೆ ಕಾಣಿಸ್ತಾ ಇರ್ತಾನೆ. ಎಲ್ಲಿ ಬಂದ್ರು? ಅಯ್ಯೋ ದೇವ್ರೆ, ನೀನ್ ಹೇಳಿದ್ ನಿಜಾನೇ ಅಕ್ಕ. ಆದ್ರೂ ಯಾವ್ದೋ ಕಾಲಜ್ಞಾನ ಹೇಳ್ದಂಗೆ ಇಷ್ಟು ಖಚಿತವಾಗಿ ಹೇಗೆ ಹೇಳ್ದೆ? ಏನೋ ನನಗ ಹಾಗನ್ನಿಸ್ತು.